ಎಲ್ರಿಗೂ ನಮಸ್ತೆ. ಈಗಾಗಲೇ ಕಾವ್ಯಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಪದ್ಯ ದುರ್ಯೋಧನ ವಿಲಾಪ. ಕವಿ ರಣ್ಣ ಪ್ರಸ್ತುತಪಡಿಸಿರುವಂತಹ ಕಾವ್ಯದ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತು ಈ ಕಾವ್ಯಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡೋಣ. ಈಗಾಗಲೇ ಮಹಾಭಾರತದ ಯುದ್ಧದಲ್ಲಿ ತನ್ನೆಲ್ಲರನ್ನ ಕಳೆದುಕೊಂಡ ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ಶರಶೆಯಲ್ಲಿರ್ತಕ್ಕಂಥ ತಾತ ಭೀಷ್ಮನನ್ನು ಭೇಟಿ ಮಾಡಲು ಸಂಜಯನೊಡನೆ ಹೋಗ್ತಾ ಇದ್ದಾನೆ. ಅಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ವೈರಿಪಕ್ಷದ ವೀರ ಅಭಿಮನ್ಯು ಅವನನ್ನು ಪ್ರಶಂಸಿಸುವಂತಹ ಅವನ ಮನೋಧರ್ಮ ಮೆಚ್ಚತಕ್ಕದ್ದು. ಜೊತೆಗೆ ದ್ರೋಣ ಆಗಿರ್ಬೋದು, ತಮ್ಮ ದುಶಾಸನ ಆಗಿರ್ಬೋದು, ಮಗ ಲಕ್ಷ್ಮಣ ಕುಮಾರ ಆಗಿರ್ಬೋದು, ಜೊತೆಗೆ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಕರ್ಣ, ಇವರ ಕಳೆ ಬರಗಳನ್ನ ಅಂದರೆ ಸತ್ತು ಬಿದ್ದಿರ್ತಕ್ಕಂಥ ದೇಹಗಳನ್ನ ಕಂಡು ದುರ್ಯೋಧನ ಪಡುವಂತಹ ದುಃಖ ಆಗಿರ್ಬೋದು ಅಥವಾ ವಿಲಾಪಗಳಾಗಿರ್ಬೋದು, ಪ್ರಲಾಪಗಳು, ಇವೆಲ್ಲವುಗಳನ್ನ ಪ್ರಸ್ತುತ ಕಾವ್ಯಭಾಗದಲ್ಲಿ ನಾವುಗಳು ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಕಾವ್ಯಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಕಾವ್ಯಭಾಗದಲ್ಲಿ ಪ್ರಶ್ನೆ ಭಾಗದಲ್ಲಿ ಮೊದಲನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸಂದರ್ಭಕ್ಕೆ ಅನುಸಾರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೇದು ಯಾವುದಪ್ಪ ಅಂತಂದರೆ, ಗಾಂಡಿವಿಯಲ್ ತು ಪೀನಾಕ ಪಾನಿಯುಂ ನೆರೆಯನ್. ಹಾಗಾದರೆ ಗಾಂಡಿವಿಯಲ್ ತು ಪೀನಾಕ ಪಾನಿಯುಂ ನೆರೆಯನ್ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಈ ವಾಕ್ಯಕ್ಕೆ ಸಂದರ್ಭ ಅನುಸಾರದ ಪ್ರಶ್ನೆಯನ್ನು ಬರಿಬೇಕು, ಉತ್ತರವನ್ನು ಬರಿಬೇಕು. ಹಾಗಾದರೆ ಮೊದಲು ಈ ವಾಕ್ಯದ ಪರಿಚಯವನ್ನು ಮಾಡಿಕೊಳ್ಬೇಕು. ಈ ವಾಕ್ಯವನ್ನು ರಣ್ಣ ರಚಿಸಿರುವ ಗದಾಯುದ್ಧಂ ಸಾಹಸಭೀಮ ವಿಜಯಂ ಕೃತಿಯಿಂದ ಆರಿಸಲ್ಪಟ್ಟ ದುರ್ಯೋಧನ ವಿಲಾಪ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ದುರ್ಯೋಧನನು ಕುರುಕ್ಷೇತ್ರ ಯುದ್ಧದಲ್ಲಿ ಮರಣ ಹೊಂದಿರುವ ಗುರು ದ್ರೋಣಾಚಾರ್ಯರ ಪಾರ್ಥಿವ ಶರೀರಕ್ಕೆ ಹೇಳುತ್ತಿದ್ದಾನೆ. ಅಂದರೆ ಆ ದ್ರೋಣಾಚಾರ್ಯರು ಹೊಂದಿರತಕ್ಕಂಥ ಅವರ ಒಂದು ಕೌಶಲ್ಯ, ಯುದ್ಧ ಮಾಡುವಂಥ ಕೌಶಲ್ಯ ಏನಿದೆ ಅದು ಸ್ವತಃ ಅರ್ಜುನ ಅಷ್ಟೇ ಅಲ್ಲದೆ ಅಲ್ಲಿ ಶಿವನು, ಪೀನಾಕಪಾಣಿ ಅಂದರೆ ತ್ರಿಶೂಲವನ್ನು ಧರಿಸಿರತಕ್ಕಂಥವನು ಶಿವ. ಆ ಶಿವ ಬಂದು ನಿಮ್ಮ ಎದುರುಗಡೆ ನಿಂತರೂ ಕೂಡ ಆ ಶಿವ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ಕೌಶಲ್ಯ ನುರಿತರಾಗಿರ್ತಕ್ಕಂಥವರು ತಾವುಗಳು ತಂದು ಹೇಳಿ ಆ ದ್ರೋಣಾಚಾರ್ಯರ ಯುದ್ಧದ ಒಂದು ಕಲೆಯನ್ನು ಪ್ರಶಂಸಿಸುವಂಥ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಅಂತಕ್ಕಂಥದ್ದು. ಅದರ ವಿವರಣೆ ಹೇಗೆ ಬರೀಬೇಕು ನೋಡಿ. ದೃಷ್ಟದುಮ್ಮೆನಿಂದ ಹತನಾಗಿ ಅಸ್ತವ್ಯಸ್ತವಾಗಿ ಬಿದ್ದಿದ್ದ ದ್ರೋಣರನ್ನು ಕಂಡು ದುರ್ಯೋಧನನು ದುಃಖಿಸುತ್ತಾನೆ. ಗುರು ದ್ರೋಣಾಚಾರ್ಯರೇ, ನಿಮ್ಮ ಧನುರ್ವಿದ್ಯಾ ಕೌಶಲ ಏನೆಂಬುದು ನನಗೆ ಗೊತ್ತಿಲ್ಲವೇ. ಅರ್ಜುನನ ಸಾಹಸಗಳು ಒಂದು ಕಡೆ ಇರಲಿ, ಸಾಕ್ಷಾತ್ ಪೀನಾಕ ಪಾಣಿಯಾದ ಶಿವ ಪರಶಿವನೇ ನಿಮ್ಮೊಡನೆ ನಿಂತು ಗೆಲ್ಲಲು ಸಾಧ್ಯವೇ ಇಲ್ಲ ಎಂದು ಗುರುವನ್ನು ಹೊಗಳುತ್ತಾನೆ. ಅಂದರೆ ದುರ್ಯೋಧನನಿಗೆ ಗುರು ದ್ರೋಣಾಚಾರ್ಯರ ವಿಲ್ವಿದ್ಯಾ ಸಾಹಸರ ಬಗ್ಗೆ ಅಭಿಮಾನವಿರುವುದು ತಿಳಿದು ಬರುತ್ತದೆ ಅಂತಕ್ಕಂಥ ಉತ್ತರವನ್ನಲ್ಲಿ ಬರಿಬೇಕು. ಇನ್ನು ಎರಡನೇ ಪ್ರಶ್ನೆ, ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೇ. ಹಾಗಾದರೆ ಈ ವಾಕ್ಯದ ಪರಿಚಯ, ಈ ವಾಕ್ಯವನ್ನು ಬರೆದಿರತಕ್ಕಂಥವರು ರಣ್ಣ ರಚಿಸಿರುವಂತಹ ದುರ್ಯೋಧನ ವಿಲಾಪ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ದುರ್ಯೋಧನ ಅಭಿಮನ್ಯು ಕುಮಾರನಿಗೆ ಹೇಳ್ತಾ ಇದ್ದಾನೆ. ಅಭಿಮನ್ಯು ಕುಮಾರ ಏನಪ್ಪ ಅಂತಂದರೆ, ಒಬ್ಬ ಹರಸಾಹಸವನ್ನು ಹೊಂದಿರತಕ್ಕಂಥ, ಯುದ್ಧದಲ್ಲಿ ಚಾಣಾಕ್ಷತೆಯನ್ನು ಹೊಂದಿರತಕ್ಕಂಥ ಒಬ್ಬ ವೀರಪುರುಷನಾಗಿದ್ದ. ಅದಕ್ಕಾಗಿ ಅವನು ಸತ್ತು ಬಿದ್ದಿರತಕ್ಕಂಥ ದೇಹವನ್ನು ಕಂಡು ಹೊಗಳುವಂಥ ಸಂದರ್ಭದಲ್ಲಿ ಈ ವಾಕ್ಯ ಬಂದಿತ್ತು. ಹಾಗಾದರೆ ಈ ವಾಕ್ಯದ ವಿವರ ನೋಡಿ. ಭೀಷ್ಮರನ್ನು ಕಾಣಬೇಕೆಂದು ಹೊರಟ ದುರ್ಯೋಧನಿಗೆ ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅಭಿಮನ್ಯುವಿನ ಕಳೇಬರವನ್ನು ಕಾಣುತ್ತಾನೆ. ಹೇ ಅಭಿಮನ್ಯು ಕುಮಾರನೇ, ನಿನ್ನ ಶೌರ್ಯ ಸಾಹಸ ಇತರರಿಗೆ ಅಸಾಧ್ಯ. ನಮ್ಮ ಗುರು ದ್ರೋಣಾಚಾರ್ಯ ರಚಿಸಿದ್ದ ಚಕ್ರವ್ಯೂಹವನ್ನು ಭೇದಿಸಲು ಯಾರಿಂದಲೂ ಕೂಡ ಸಾಧ್ಯವಿರಲಿಲ್ಲ. ಆದರೆ ನೀನು ಅದನ್ನು ಭೇದಿಸಿ ಒಳಬಂದು ವಿರಾದಿ ವೀರರನ್ನು ಹೊಡೆದು ಕೊಂದೆ ನಿಜವಾಗಿಯೂ ನಿನಗೆ ಸರಿಸಾಟಿಯಾದ ವೀರರು ಯಾರೂ ಇಲ್ಲ ಎಂದು ಬಾಯಾರೇ ಹೊಗಳುತ್ತಾನೆ. ಅಂದರೆ ದುರ್ಯೋಧನಿಗೆ ಅಭಿಮನ್ಯು ಶತ್ರುವಿನ ಮಗುನೇ, ಶತ್ರುವಿನ
ಮಗನೇ ಆಗಿದ್ದರು. ಅದೆಲ್ಲವನ್ನ ಮರೆ ಅವನ ಸಾಹಸ ಪರಾಕ್ರಮಗಳನ್ನು ಹಾಡಿ ಹೋಗಲುತ್ತಾನೆ ಎಂಬುದು ಇಲ್ಲಿ ತಿಳಿದು ಬರುತ್ತದೆ. ಈ ರೀತಿಯಾಗಿ ಉತ್ತರವನ್ನಲ್ಲಿ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಕೊಟ್ಟಿದ್ದರಲ್ಲಿ ನಿವಿಕ್ರಮ್ ನೀಂ ಕ್ರಮ್ ವಿಫರ್ಯಂ ಮಾಡುವುದೇ. ಹಾಗಾದರೆ ವಿದ್ಯಾರ್ಥಿಗಳೇ, ಇದರ ಪರಿಚಯ ಯಾವ ಥರ ಕೊಡಬೇಕು ಬರೀಬೇಕಪ್ಪ ಅಂತಂದರೆ, ಮುಖ್ಯವಾಗಿ ಈ ಮಾತನ್ನು ರಣರಚಿಸಿರುವಂತಹ ದುರ್ಯೋಧನ ವಿಲಾಪ ಎಂಬ ಕಾವ್ಯ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ನೀಂ ಕ್ರಮ ವಿಫರ್ಯಂ ಮಾಡುವುದೇ, ನೀ ಕ್ರಮ ವ್ಯತ್ಯಾಸವನ್ನು ಮಾಡಿಬಿಟ್ಟೆಯೇ ಅಂತಕ್ಕಂಥ ಅರ್ಥ. ತನ್ನ ಮಗನಾಗಿರ್ತಕ್ಕಂಥ ಲಕ್ಷ್ಮಣಕುಮಾರ ತೀರಿಕೊಂಡಾಗ ಅವನ ಸತ್ತ ದೇಹವನ್ನು ಕಂಡ ನಂತರದಲ್ಲಿ ಈ ವಾಕ್ಯ ಕಂಡು ಬರುತ್ತದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಮಾತನ್ನು ದುರ್ಯೋಧನನು ವೀರಮರಣವನ್ನು ಒಪ್ಪಿದ ತನ್ನ ಮಗನಾಗಿರುವಂತಹ ಲಕ್ಷ್ಮಣಕುಮಾರನನ್ನು ಕಂಡು ಹೇಳ್ತಾ ಇದ್ದಾನೆ. ಕುರುಕ್ಷೇತ್ರ ರಣರಂಗದಲ್ಲಿ ತನ್ನ ಮಗ ಸಾವನ್ನೊಪ್ಪಿರುವುದನ್ನು ಕಂಡು ಪುತ್ರ ಪ್ರೇಮದಿಂದ ದುಃಖ ತೀವಿಕೊಂಡು ಬರ್ತಾ ಇದೆ. ಹೇ ಲಕ್ಷ್ಮಣಕುಮಾರ, ತಂದೆಗೆ ಮಗನು ಎಳ್ಳು ನೀರಿನ ತರಫನ ಬಿಡುವುದು ಲೋಕರೂಢಿ. ಅದಕ್ಕೆ ವ್ಯತಿಕ್ತವಾಗಿ ಈಗ ನಿನಗೆ ನಾನು ತರ್ಪಣವನ್ನು ಬಿಡುವಂತಾಯಿತೇ ಮಗನೇ. ನೀನು ಈ ರೀತಿ ಪದ್ಧತಿಯನ್ನು ತಪ್ಪಿಸಿರುವುದು ಸರಿಯೇ ಎಂದು ಪ್ರಶ್ನೆಯನ್ನು ಹಾಕುವಂಥ ಸಂದರ್ಭದಲ್ಲಿ ಈ ವಾಕ್ಯ ಕಂಡು ಬರುತ್ತದೆ. ಇನ್ನು ಪ್ರಶ್ನೆ ನಾಲ್ಕು, ಜನನೆ ಸ್ತನ್ಯಂ ಉಂಡೆನಾಂ ಬಳಿಕಣೇ. ಹಾಗಾದರೆ ಜನನಿ ಸ್ತನ್ಯ ತನ್ನ ತಮ್ಮನಾಗಿರ್ತಕ್ಕಂಥ ಸಹೋದರನಾಗಿರ್ತಕ್ಕಂಥ ದುಶ್ಯಾಸನ ಸತ್ತ ನಂತರದಲ್ಲಿ ಈ ವಾಕ್ಯ ಕಂಡುಬರ್ತಾ ಇದೆ. ಈ ವಾಕ್ಯವನ್ನು ಮೊದಲು ಪರಿಚಯ, ಈ ವಾಕ್ಯವನ್ನು ರಣರಚಿಸಿರುವಂತಹ ದುರ್ಯೋಧನ ವಿಲಾಪ ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ದುರ್ಯೋಧನನು ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿದ್ದ ಯುವರಾಜನಾದ ದುಶ್ಯಾಸನ ಬಗೆಗೆ ಹೇಳ್ತಾ ಇದ್ದಾನೆ. ತಾಯಿಯ ಎದೆ ಹಾಲನ್ನು ಮೊದಲು ಕುಡಿದವನು ನಾನು, ಅನಂತರ ಕುಡಿದವನು ನೀನು. ಸೋಮರಸವನ್ನು ದಿವ್ಯಾನ್ನ ಅಥವಾ ಉತ್ತಮ ಭೋಜನವನ್ನು ನಾನು ಸೇವಿಸಿದ ಬಳಿಕ ನೀನು ಸೇವಿಸಿದೆ. ಈ ರೀತಿ ಬಾಲ್ಯತ್ವದಿಂದಲೂ ಅದರ ಚಿಕ್ಕನಿಂದಲೂ ಇಲ್ಲಿಯವರೆಗೂ ಎಲ್ಲಿಯೂ ಕೂಡ ವಿನಯವನ್ನು ಮೀರಿ ನಡೆದುಕೊಳ್ಳದೆ ಮರಣದಲ್ಲಿ ಮಾತ್ರ ನನಗಿಂತ ಮೊದಲೇ ನೀನು ಹೋದೆ ಎಂದು ದುರ್ಯೋಧನ ವಿಲಾಪಿಸುತ್ತಿದ್ದಾನೆ ಅಥವಾ ಪ್ರಲಾಪಿಸುತ್ತಾನೆ. ದುರ್ಯೋಧನ ತಮ್ಮನ ಮೇಲೆ ಇಟ್ಟಿದ್ದ ವಾತ್ಸಲ್ಯ ಇಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಪ್ರಶ್ನೆ ಐದು, ಈಗಳ್ ನೀನು ಮಗಳದೆ ಓದೆ ಅಂಗಾಧಿಪತಿ. ಮೊದಲನೇದಾಗಿ ಪರಿಚಯ, ಈ ವಾಕ್ಯವನ್ನು ರಣ್ಣ ಬರೆದಿರುವಂತಹ ದುರ್ಯೋಧನ ವಿಲಾಪ ಎಂಬ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ವಿವರ ನೋಡಲಿ. ಈ ಮಾತನ್ನು ದುರ್ಯೋಧನನು ಸೂರ್ಯಪುತ್ರನಾದ ಕರ್ಣನ ಕಳೇಬರವನ್ನು ಕಂಡು ಹೇಳುತ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತು ಬಿದ್ದಿರುವ ವೀರಾದಿ ವೀರರೆಲ್ಲ ನೋಡಿ ಅವರ ಗುಣಗಾನ ಮಾಡುತ್ತಾ ದುಃಖದಿಂದ ಮುಂದೆ ಹೋದ ದುರ್ಯೋಧನಿಗೆ ಕರ್ಣನ ಮೃತದೇಹವನ್ನು ಕಾಣುತ್ತಾನೆ. ತೀವಿಕೊಂಡು ಬಂದ ದುಃಖವನ್ನು ತಡೆಯುತ್ತಾ ಕಂಬನಿ ಸುರಿಯುತ್ತಾ, ಹೇ ಅಂಗಾಧಿಪತಿ ಕರ್ಣನೇ, ನಾನು ದುಶ್ಯಾಸನ ಮತ್ತು ನೀನು ಈ ಮೂವರೇ ಪ್ರಾಣಕ್ಕೆ ಪ್ರಾಣವಾಗಿದ್ದವರು. ಇನ್ನು ದುಶ್ಯಾಸನ ಹೋದ ಮೇಲೆ ನಾನು ಮತ್ತು ನೀನು ಇಬ್ಬರೇ ಇದ್ದೆವು, ಈಗ ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಎಂದು ಅಳಲು ಅಂದರೆ ದುಃಖ ಪ್ರಾರಂಭಿಸಿದನು. ಇಲ್ಲಿ ದುರ್ಯೋಧನ ಹಾಗೂ ಕರ್ಣನ ಗೆಳೆತನ ಹೇಗಿತ್ತು ಎಂಬುದನ್ನು ಈ ವಾಕ್ಯದ ಮುಖಾಂತರವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಆನ್ ಅರಿವೇಂ ಪೃಥ್ವಿಯ ರಿವಳ್. ಹಾಗಾದರೆ ಇಲ್ಲಿ ಕರ್ಣನ ಜನ್ಮರಹಸ್ಯ ಅರಿತಿರ್ತಕ್ಕಂಥವರು ಯಾರು ಎಂಬುದನ್ನು ಆ ದುರ್ಯೋಧನ ಹೇಳುವಂಥ ಸಂದರ್ಭದಲ್ಲಿ ಈ ವಾಕ್ಯ ಬರುತ್ತದೆ. ಮೊದಲನೇದಾಗಿ ಪರಿಚಯ, ಈ ವಾಕ್ಯವನ್ನು ರಣರಚಿಸಿರುವಂತಹ ದುರ್ಯೋಧನ ವಿಲಾಪ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ದುರ್ಯೋಧನನು ರಣರಂಗದಲ್ಲಿ ವೀರಮರಣ ಹೊಂದಿದ್ದ ಗೆಳೆಯ ಕರ್ಣನಾದ ಕರ್ಣನ ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಮಹಾಭಾರತದ ಕಡಾಭಾಗದಲ್ಲಿ ಕರ್ಣನ ಜನ್ಮರಹಸ್ಯ ಯಾರಿಗೂ ಕೂಡ ತಿಳಿದಿತ್ತು ಎಂಬುದನ್ನು ಕವಿ ದುರ್ಯೋಧನ ಬಾಯಲ್ಲಿ ಹೇಳಿಸಿದ್ದಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಿಲ್ಲಿ. ಕುರುಕ್ಷೇತ್ರ ಯುದ್ಧಭೂಮಿಯಲ್ಲಿ ಕರ್ಣನು ಅನಾಥ ಶವದಂತೆ ಅಂಧಕುರುಡ
ಅನಾಥಶವದಂತೆ ಬಿದ್ದಿರುವುದನ್ನು ಮನಸ್ಸಿಗೆ ತಂದುಕೊಂಡು ದುರ್ಯೋಧನನು ಕರ್ಣನಿಗಾದ ಮೋಸಕ್ಕೆ ಪಶ್ಚಾತ್ತಾಪ ಪಡುತ್ತಾನೆ. ಕರ್ಣ, ನೀನು ಯಾರ ಮಗನೆಂಬುದು ನನಗೆ ಗೊತ್ತಿತ್ತು, ಪೃಥ್ವಿ ಅಂದರೆ ಇಲ್ಲಿ ಕುಂತಿ ಅಂತಕ್ಕಂಥದ್ದು, ಕುಂತಿಗೆ ಗೊತ್ತಿತ್ತು, ಕೃಷ್ಣನಿಗೂ ಗೊತ್ತಿತ್ತು, ಸೂರ್ಯದೇವನು ತಿಳಿದಿದ್ದನು, ಅದಲ್ಲದೆ ದಿವ್ಯಜ್ಞಾನಿಯಾದ ಸಹದೇವನು ಕೂಡ ತಿಳಿದಿದ್ದನು. ಇಷ್ಟೆಲ್ಲ ತಿಳಿದಿದ್ದ ಬಂಧುಗಳಿಂದಲೇ ನಿನಗೆ ಮೋಸವಾಯಿತೆಂದು ದುರ್ಯೋಧನನು ಪಶ್ಚಾತ್ತಾಪದಿಂದ ರೋಧಿಸುತ್ತಾನೆ ಅಂತಕ್ಕಂಥ ಮಾತು. ಆ ಅರಿವೇ ಅಂದರೆ ನನಗೆ ಗೊತ್ತಿದೆ, ಪೃಥ್ವಿ ಅರಿವಳ್, ಪೃಥ್ವಿ ಅಂದರೆ ಕುಂತಿ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಬಹುದು. ಇಷ್ಟೇನಪ್ಪ ಅಂತಂದರೆ ಸಂದರ್ಭಾನುಸಾರದಲ್ಲಿ ಕೊಟ್ಟಿರ್ತಕ್ಕಂಥ ಆರು ಪ್ರಶ್ನೆಗಳು. ಈಗ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳು ಬರುತ್ತವೆ. ಅದರಲ್ಲಿ ಒಂದನೇದು, ಕುರುಪತಿ ರಣರಂಗದಲ್ಲಿ ಏನನ್ನ ಮಟ್ಟಿ ನಡೆದನು. ಕುರುಪತಿ ಅಂದರೆ ದುರ್ಯೋಧನ. ಇಲ್ಲಿ ಕುರುಪತಿ ರಣರಂಗದಲ್ಲಿ ಬಿದ್ದಿದ್ದ ಭಾರಿ ಗಾತ್ರದ ಹೆಣಗಳನ್ನ ಮೆಟ್ಟಿ ನಡೆದನು ಅಂತಕ್ಕಂಥ ಉತ್ತರವನ್ನು ಬರೀರಿ. ಪ್ರಶ್ನೆ ಎರಡು, ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿದನು. ಮುಖ್ಯವಾಗಿಲ್ಲಿ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಸಂಜಯನ ಹೆಗಲನ್ನು ಅಥವಾ ನೆರವನ್ನು ಅವಲಂಬಿಸಿದಂತಕ್ಕಂಥ ಉತ್ತರದಲ್ಲಿ ಬರೀರಿ. ಇನ್ನು ಮುಂದಿನ ಪ್ರಶ್ನೆ, ಪೀನಕಪಾಣಿ ಅಂದರೆ ಯಾರು? ಪೀನಕಪಾಣಿ ಅಂದರೆ ಇಲ್ಲಿ ತ್ರಿಶೂಲವನ್ನು ಧರಿಸಿದವನಿಗೆ ಪೀನಕಪಾಣಿ ಅಂತಕ್ಕಂಥದ್ದು ಕರಿತಾ ಇದ್ದಾರೆ. ಹಾಗಾದರೆ ಪೀನಕಪಾಣಿ ಅಂದರೆ ಶಿವ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಆ ಚಕ್ರವ್ಯೂಹವನ್ನು ರಚಿಸಿರ್ತಕ್ಕಂಥವ್ರು ದ್ರೋಣಾಚಾರ್ಯ. ಇಲ್ಲಿ ಚಕ್ರವ್ಯೂಹ ಅಂದರೆ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸೈನ್ಯವನ್ನು ಸೈನ್ಯವನ್ನಲ್ಲಿ ರಚನೆ ಮಾಡುವುದು ಅಂತಕ್ಕಂಥ ಅಲ್ಲಿ ವಿಷಯ ಆಗ್ಬೋದು. ಅದಕ್ಕೆ ಚಕ್ರವ್ಯೂಹ ಅನ್ಬೋದು ಇಲ್ಲ. ಅದಕ್ಕಾಗಿ ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು ಅಂತಕ್ಕಂಥ ಉತ್ತರದಲ್ಲಿ ಬರೀಬೇಕು. ಇನ್ನು ಮುಂದೆ, ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ತಂದೆಗೆ ಜಲಾಂಜಲಿಯನ್ನು ಮಗ ಕೊಡಬೇಕಾಗುತ್ತದೆ. ಆದರೆ ಇಲ್ಲಿ ಅದರ ಕ್ರಮ ವಿಪರ್ಯಾಸ, ಅಂದರೆ ಕ್ರಮ ಬದಲಾಗಿ ಬಿಟ್ಟಿದೆ ಇಲ್ಲಿ, ಯಾಕೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಇನ್ನು ಮುಂದಿನ ಪ್ರಶ್ನೆ, ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ? ಸಹದೇವ. ದಿವ್ಯಜ್ಞಾನಿ ಎಂದು ಸಹದೇವನನ್ನು ಕರೆಯಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಅಂಗಾಧಿಪತಿ ಯಾರು? ಅಂಗಾಧಿಪತಿ ಅಂದರೆ ಇಲ್ಲಿ ತನ್ನ ಪ್ರಾಣ ಸ್ನೇಹಿತನಾಗಿರ್ತಕ್ಕಂಥ ಕರ್ಣ ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಿರಬೇಕು. ಹರಿಯು ಕರ್ಣನಿಂದ ಬೇಡಿದ್ದೇನು? ಹರಿಯು ಕರ್ಣನಿಂದ ರಕ್ಷಾ ಕವಚ, ಇಲ್ಲಿ ಕವಚವನ್ನು ಬೇಡಿದ್ದ ಅಂತಕ್ಕಂಥ ನಮಗೆ ಗೊತ್ತಿರಬೇಕು. ರಕ್ಷಾ ಕವಚವನ್ನು ಇಲ್ಲಿ ಬೇಡಿದ್ದ. ಮುಂದಿನ ಪ್ರಶ್ನೆ, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಒಂದೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರ ಯಾವ ರೀತಿ ಕಾಣುತ್ತಿತ್ತು? ಅಭಿಮನ್ಯುವಿನ ಕಳೇಬರ, ಸತ್ತು ಬಿದ್ದಿರ್ತಕ್ಕಂಥ ದೇಹ ಯಾವ ರೀತಿಯಾಗಿ ಕಾಣ್ತಿತ್ತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರ ಉತ್ತರ, ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ಯುವಿನ ಕಳೇಬರವು ಅರ್ಧ ಮುಚ್ಚಿದ ಕಣ್ಣುಗಳು, ಉತ್ಸಾಹದಿಂದ ಅರಳಿದ ಮುಖ, ಕತ್ತರಿಸಿದ ಕೈಗಳು, ಭೀಕರವಾಗಿ ಕಚ್ಚಿದ ಅವುಡು. ಅವುಡು ಅಂದರೆ ಇಲ್ಲಿ ದವಡೆ ಹಲ್ಲುಗಳು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಹೀಗೆ ಬಾಣಗಳಿಂದ ಮೈಯೆಲ್ಲ ಜರ್ಜರಿತವಾಗಿ ಬಿಸಿ ರಕ್ತದ ಕಡಲಲ್ಲಿ ಮುಳುಗಿ ಬಿದ್ದವನಂತೆ ಕಾಣುತ್ತಿತ್ತು ಅಂತಕ್ಕಂಥ ಉತ್ತರಲ್ಲಿ ಬರಬೇಕು. ಇನ್ನು ಎರಡನೇ ಪ್ರಶ್ನೆ, ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆ ಪಡುತ್ತಾನೆ ಅಂತಕ್ಕಂಥದ್ದು. ದುರ್ಯೋಧನ ತನ್ನ ಮಗ ಯಾರು? ಲಕ್ಷ್ಮಣ ಕುಮಾರ. ಓಕೆ, ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ತಂದೆಗೆ ಮಗನು ಜಲಾಂಜಲಿ ಅಂದರೆ ಎಳ್ಳು ನೀರಿನ ತರ್ಪಣ ಬಿಡುವುದು ಸಾಮಾನ್ಯ, ಅದಕ್ಕೆ ವಿರುದ್ಧವಾಗಿ ಈಗ ನಾನು ನಿನಗೆ ತರ್ಪಣವನ್ನು ಬಿಡುವಂತಾಯಿತೇ, ಮಗನೇ ನೀನು ಹೀಗೆ ಪದ್ಧತಿಯನ್ನು ತಪ್ಪಿಸಿರುವುದು ಸರಿಯೇ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇನ್ನು ಪ್ರಶ್ನೆ ಮೂರು, ದುಶ್ಯಾಸನನು ಅಣ್ಣನಿಗೆ ತೋರಿಸಿ ಕೊಟ್ಟ ವಿನಯಶೀಲತೆ ಯಾವುದು ಅಂತಕ್ಕಂಥ ಪ್ರಶ್ನೆ. ತನ್ನ ಅಣ್ಣ ದುಶ್ಯಾಸನ, ಅವನಿಗೆ ಎಲ್ಲದರಲ್ಲಿ ಪ್ರಥಮ ಅನುಭವಿಸಿರ್ತಕ್ಕಂಥವ್ ನಾನು, ಆದರೆ ಮರಣದ ವಿಷಯದಲ್ಲಿ ಮಾತ್ರ ನೀನು ಮುಂಚೆ ಹೋದೆಯಲ್ಲ ಅಂತಂದೇಳಿ ಯಾವ ರೀತಿಯಾಗಿ ಆ ದುಶ್ಯಾಸನ ಬಗ್ಗೆ ತನ್ನ ವಿನಯಶೀಲತೆಯನ್ನು ವ್ಯಕ್ತಪಡಿಸಿದ್ದ ದುರ್ಯೋಧನ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ಅಲ್ಲಿ ನೋಡ್ರಿ, ತಾಯಿಯ ಎದೆ ಹಾಲನ್ನು ದುರ್ಯೋಧನನ್ನು ಉಂಡ ಬಳಿಕ ದುಶ್ಯಾಸನನ್ನು ಉಂಡಿರುತ್ತಾನೆ. ಸೋಮರಸವನ್ನು ದಿವ್ಯ ಭೋಜನಗಳನ್ನು ದುರ್ಯೋಧನನು ಉಂಡ ಬಳಿಕವೇ ದುಶ್ಯಾಸನನ್ನು ಸೇವಿಸಿರುತ್ತಾನೆ. ಹೀಗೆ ದುಶ್ಯಾಸನನು ಎಲ್ಲ ಸಂದರ್ಭಗಳಲ್ಲಿ ಅಣ್ಣನಿಗೆ ವಿನಯಶೀಲತೆಯಿಂದ ನಡೆದುಕೊಂಡಿರುತ್ತಾನೆ.
ನಡೆದುಕೊಂಡಿರ್ತಾನೆ ಅಂತಕ್ಕಂಥ ಇಲ್ಲಿ ಉತ್ತರವನ್ನು ಬರೀಬೇಕು. ಇಷ್ಟೇನಪ್ಪ ಅಂತಂದರೆ ಮೂರನೇ ಪ್ರಶ್ನೆ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆ ಏನು ಕೊಡಿದಾರಪ್ಪ ಅಂತಂದರೆ, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಯಾರು ಅರಿತಿದ್ದರು? ಕರ್ಣನ ಜನ್ಮ ರಹಸ್ಯವನ್ನು ಮೊದಲನೇದಾಗಿ ದುರ್ಯೋಧನ, ಕುಂತಿ, ಪೃಥಿ, ಪೃಥಿಯಳ್ ಅಂದರೆ ಪೃಥಿ ಅಂದರೆ ಕುಂತಿ, ಅದಾದ ಕೂಡಲೇ ಕೃಷ್ಣ, ಸೂರ್ಯ, ಅರ್ಕ ಅಂತಕ್ಕಂಥ ಶಬ್ದವನ್ನು ಕೊಟ್ಟಿದ್ದಾರೆ. ಅರ್ಕ ಅಂದರೆ ಸೂರ್ಯ, ಹಾಗೂ ದಿವ್ಯಜ್ಞಾನಿ ಸಹದೇವ ಇವರು ಅರಿತಿದ್ರು ಅಂತಕ್ಕಂಥ ಉತ್ತರದಲ್ಲಿ ಬರೀಬೇಕು. ಇನ್ನು ಮುಂದಿನ ಪ್ರಶ್ನೆ, ದುರ್ಯೋಧನನು ಕರ್ಣನ ದಾನಗುಣವನ್ನು ಹೇಗೆ ಪ್ರಶಂಸಿಸಿದ್ದಾನೆ? ದಾನಗುಣ, ದಾನಶೂರನು ಪರಾಕ್ರಮವಾಗಿದ್ದ ಅಂತಕ್ಕಂಥದ್ದು, ಅದಕ್ಕಾಗಿ ಉತ್ತರ ಹೇಗೆ ಬರಬೇಕು ನೋಡಲಿ. ಇಂದ್ರನು ಬಂದು ಬೇಡಿದಾಗ ಕವಚವನ್ನು ಕಿತ್ತುಕೊಟ್ಟವನು, ಕುಂತಿ ಬಂದು ಬೇಡಿದಾಗ ಅನುಮಾನಿಸದೆ ದಿವ್ಯಾಸ್ತ್ರ, ಮಂತ್ರಾಸ್ತ್ರ ಅಂದರೆ ದಿವ್ಯಾಸ್ತ್ರಗಳನ್ನೇ ನೀಡಿದವನು ಎಂದು ದುರ್ಯೋಧನ ಕರ್ಣನ ಗುಣಗಾನವನ್ನು, ದಾನಗುಣವನ್ನು ಪ್ರಶಂಸಿಸಿದ್ದಾನೆ ಅಂತಕ್ಕಂಥ ಉತ್ತರದಲ್ಲಿ ಬರಬೇಕು. ಇನ್ನು ಐದಾರು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅದರಲ್ಲಿ ಒಂದೇ ಪ್ರಶ್ನೆ ಏನಪ್ಪ ಅಂತಂದರೆ, ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆ ಕವಿ ಹೇಗೆ ವರ್ಣಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದರ ಉತ್ತರ ಐದಾರು ವಾಕ್ಯದಲ್ಲಿ ಬರಿಬೇಕಾಗುತ್ತದೆ. ಹೌದಾ? ಉತ್ತರ ನೋಡಿ, ಮಹಾಭಾರತದ ಯುದ್ಧದಲ್ಲಿ ತನ್ನವರೆಲ್ಲರನ್ನು ಕಳೆದುಕೊಂಡ ದುರ್ಯೋಧನನು ಶರಶೆಯಲ್ಲಿದ್ದ ತಾತ ಭೀಷ್ಮರನ್ನು ಭೇಟಿ ಮಾಡಲು ಹೊರಡುತ್ತಾನೆ. ಸತತ 17 ದಿನಗಳಿಂದ ಆಗಿರುವ ಯುದ್ಧದ ಪರಿಣಾಮವಾಗಿ ಇಡೀ ಕುರುಕ್ಷೇತ್ರ ರಂಗವು ಸ್ಮಶಾನ ಸದೃಶವಾಗಿದೆ. ಎಲ್ಲೆಲ್ಲೋ ಹೆಣಗಳ ರಾಶಿ ರಕ್ತದ ಮಡುವಿನಲ್ಲಿ ತೇಲುತ್ತಿವೆ. ನಡೆಯಲು ಸ್ಥಳವಿಲ್ಲದಷ್ಟು ದಟ್ಟವಾದ ಹೆಣಗಳ ರಾಶಿ. ಆದರೂ ಕೂಡ ದುರ್ಯೋಧನನು ಭೀಷ್ಮರನ್ನು ನೋಡಲು ಹೋಗಲೇಬೇಕಾಗಿದೆ. ಆ ರಕ್ತದ ಕಡಲಲ್ಲಿ ಮುರಿದು ಬಿದ್ದಿರತಕ್ಕಂಥ ಆಯುಧಗಳು ದುರ್ಯೋಧನ ಪಾದಗಳನ್ನು ಚುಚ್ಚುತ್ತಿವೆ. ಕಾಲಿಡಲು ಸ್ಥಳ ಸಿಗದೆ ದುರ್ಯೋಧನನ ಆ ಭಾರಿ ಹೆಣಗಳ ಮೇಲೆಯೇ ತನ್ನ ಕಾಲಿಟ್ಟು ತುಳಿದುಕೊಂಡೇ ಮೆಲ್ಲನೆ ನಡೆಯುತ್ತಿದ್ದಾನೆ. ಅಲ್ಲಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವ ಆನೆಯ ಗಾತ್ರದ ಹೆಣಗಳ ಬೆಟ್ಟಗಳನ್ನು ಏರಿಕೊಂಡು ರಕ್ತದ ಮಡುವುಗಳನ್ನು ದಾಟಿಕೊಂಡು ಆನೆ ಸೊಂಡಿಲುಗಳೆಂಬ ಕರಿವಳ್ಳಿ ಲಲಿತ ಪ್ರತಾಪ ವಿಪಿನ್ನ ದೊಳ್ಳ ಅಂತಕ್ಕಂಥದ್ದು, ಇಲ್ಲಿ ಸೊಂಡಿಲುಗಳೆಂಬ ಕರಿವಳ್ಳಗಳ ಕಾಡಿನಲ್ಲಿ ಸಿಲುಕಿಕೊಂಡರೂ ಕೂಡ ದುರ್ಯೋಧನ ಅದನ್ನು ಲೆಕ್ಕಿಸದೆ ಸಂಜೆಯನ ಹೆಗಲ ಆಸರೆಯಿಂದ ಮುಂದೆ ಮುಂದೆ ನಡೆದು ಬರುತ್ತಿದ್ದನು ಎಂದು ಕವಿ ವರ್ಣಿಸಿದ್ದಾರೆ ಅಂತಕ್ಕಂಥ ಉತ್ತರನಲ್ಲಿ ಬರೀಬೇಕು. ಇಷ್ಟೇನಪ್ಪ ಅಂತಂದರೆ, ಮೊದಲನೇ ಪ್ರಶ್ನೆ ದುರ್ಯೋಧನ ರಣರಂಗದಲ್ಲಿ ಯಾವ ರೀತಿಯಾಗಿ ಮುಂದಕ್ಕೆ ಸಾಗ್ತಾ ಇದ್ದ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈ ರೀತಿಯಾಗಿ ಉತ್ತರನಲ್ಲಿ ಬರೀಬೇಕು. ಇನ್ನು ಎರಡನೇ ಪ್ರಶ್ನೆ, ದ್ರೋಣರ ಕಳೇಬರವನ್ನು ಕಂಡು ದುರ್ಯೋಧನನು ಹೇಗೆ ದುಃಖಿಸ್ತಾ ಇದ್ದಾನೆ? ಕುರುಕ್ಷೇತ್ರ ಯುದ್ಧದಲ್ಲಿ ದುಷ್ಟನಾದ ದೃಷ್ಟದ್ಯುಮ್ಮನು ಕೂದಲನ್ನು ಹಿಡಿದಿಳಿದುದರಿಂದ ತಲೆ ಅಸ್ತವ್ಯಸ್ತವಾಗಿತ್ತು. ದ್ರೋಣರ ಸ್ಥಿತಿಯನ್ನು ಕಂಡ ದುರ್ಯೋಧನನ ಮನ ಕಲುಕುತ್ತಿದೆ ಅಂತಕ್ಕಂಥದ್ದು. ದ್ರೋಣಾಚಾರ್ಯರೇ, ನಿಮ್ಮ ಧನುರ್ವಿದ್ಯಾ ಕೌಶಲ ನನಗೆ ತಿಳಿದಿಲ್ಲವೇ? ಅರ್ಜುನನು ಒತ್ತಟ್ಟಿಗಿರಲಿ, ಸ್ವತಃ ಪೀನಾಕಪಾಣಿ ಶಿವ ಧನಸ್ಸನ್ನು ಹಿಡಿದು ಬಂದು ನಿಮ್ಮೊಡನೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವಿಲ್ಲ. ನಿಮ್ಮ ಉದಾಸೀನತೆಯೋ ಅಥವಾ ನನ್ನ ಕರ್ಮಫಲವೋ ನಿಷ್ಕಾರಣವಾಗಿ ನಿಮಗೆ ಇಂತಹ ಸಾವು ಸಂಭವಿಸಿತೋ ನನಗೆ ತಿಳಿಯದು ಎಂದು ದುಃಖವನ್ನು ಪಡ್ತಾ ಇದ್ದಾನೆ. ಹಾಗಾದರೆ ವಿದ್ಯಾರ್ಥಿಗಳೇ, ಮುಖ್ಯವಾಗಿಲ್ಲಿ ದ್ರೋಣರ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖವನ್ನು ವ್ಯಕ್ತಪಡಿಸಿದ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಇನ್ನು ಮೂರನೇ ಪ್ರಶ್ನೆ, ಅಭಿಮನ್ಯುವಿನ ಶೌರ್ಯ ಮತ್ತು ಸಾಹಸಗಳನ್ನು, ಶೌರ್ಯ ಮತ್ತು ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಅಭಿಮನ್ಯು ಒಬ್ಬ ವೀರ ಪುರುಷ, ಪರಾಕ್ರಮಿಯಾಗಿದ್ದ, ಅದಕ್ಕಾಗಿ ಅವನ ಒಂದು ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾ ಇದ್ದಾನೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಶತ್ರುಬಾಣ ಪ್ರಹಾರದಿಂದ ಮೈಯೆಲ್ಲ ಜರ್ಜರಿತನಾಗಿ ಬಿಸಿ ರಕ್ತದ ಕಡಲಲ್ಲಿ ಮುಳುಗಿ ಬಿದ್ದಿದ್ದ ರಣವೀರನಾದ ಅಭಿಮನ್ಯುವನ್ನು ಕಂಡು ದುರ್ಯೋಧನ ಹೇಳ್ತಾ ಇದ್ದಾನೆ, ಅದ್ವಿತೀಯ ಬಲಶಾಲಿಯಾದ ಅಭಿಮನ್ಯು ಕುಮಾರನೇ, ನಮ್ಮ ಗುರು ದ್ರೋಣಾಚಾರ್ಯ ರಚಿಸಿದ ಚಕ್ರವ್ಯೂಹವನ್ನು ಭೇದಿಸುವುದು ಬೇರೆ ಯಾರಿಗೂ ಸಾಧ್ಯವಿರಲಿಲ್ಲ. ಅಂತಹದನ್ನು ಭೇದಿಸಿ ಹೊಕ್ಕು ರಣರಂಗದಲ್ಲಿ ಶತ್ರುರಾಜನನ್ನು ಹೊಡೆದುಕೊಂಡ
ನಿನಗೆ ಸರಿಸಾಟಿಯಾದ ಯಾರಾದರೂ ವೀರರುಂಟೇ, ನಾನು ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುವುದಿಷ್ಟೇ. ನಿನ್ನ ಸಾಹಸದಲ್ಲಿ ಒಂದಂಶದಷ್ಟಾದರೂ ನಮ್ಮಲ್ಲಿದ್ದರೆ ಅದಕ್ಕೆ ಅನುಗುಣವಾದ ವೀರಮರಣ ನಮಗೆ ಬರಲಿ ಅಥವಾ ಲಭಿಸಲಿ ಎಂದು ದುರ್ಯೋಧನ ಅಭಿಮನ್ಯುವಿನ ಶೌರ್ಯ ಮತ್ತು ಸಾಹಸಗಳನ್ನು ಮುಕ್ತಕಂಠದಿಂದ ಹೊಗಳುತ್ತಾ ಇದ್ದಾನೆ ಅಂತಕ್ಕಂಥ ಉತ್ತರನಲ್ಲಿ ಕೊಟ್ಟಿದ್ದಾರೆ. ಆ ಥರ ಬರೀಬೇಕು. ಇನ್ನು ಪ್ರಶ್ನೆ 4, ದುಶ್ಯಾಸನನ್ನು ಕಂಡು ದುರ್ಯೋಧನ ವ್ಯಕ್ತಪಡಿಸಿದ ಭಾವನೆಗಳು ಯಾವುವು ಅಂತಕ್ಕಂಥದ್ದು. ದುಶ್ಯಾಸನ ಸಹೋದರ ದುಶ್ಯಾಸನ ಬಗ್ಗೆ ಅವನನ್ನು ಕಂಡ ನಂತರದಲ್ಲಿ ದುರ್ಯೋಧನ ಯಾವ ರೀತಿಯ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂತಕ್ಕಂಥ ಉತ್ತರದಲ್ಲಿ ಬರೀಬೇಕು. ಉತ್ತರ ನೋಡಿ, ಭೀಮಸೇನ ಗದಾಪ್ರಹಾರದಿಂದ ಜರ್ಜರಿತನಾಗಿ ಅತ್ಯಂತ ಭೀಕರವಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಯುವರಾಜನಾದ ದುಶ್ಯಾಸನನ್ನು ಕಂಡು ದುರ್ಯೋಧನ, ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ, ನಿನ್ನ ಕೊಂದವನನ್ನು ಕೊಲ್ಲದೆ ಬಿಟ್ಟು ನಾನೂ ಸಹ ಇನ್ನೂ ಜೀವಂತವಾಗಿ ಉಳಿದಿದ್ದೇನೆ, ನಿನ್ನ ಪ್ರೀತಿಗೂ ನನ್ನ ಕುಟುಂಬ ವಾತ್ಸಲ್ಯಕ್ಕೂ ಇದು ತಕ್ಕದಾದುದಲ್ಲ, ತಾಯಿ ಎದೆ ಹಾಲನ್ನು ನಾನುಂಡ ಬಳಿಕ ನೀನುಂಡೆ, ಸೋಮರಸವನ್ನು ಆಗಿರ್ಬೋದು ಉತ್ತಮವಾದ ದಿವ್ಯಾನ್ನಗಳನ್ನು ಅಥವಾ ಉತ್ತಮವಾದ ಭೋಜನಗಳನ್ನು ನಾನು ಸೇವಿಸಿದ ಬಳಿಕವೇ ನೀನು ಸೇವಿಸಿದೆ, ಚಿಕ್ಕಂದಿನಿಂದ ಇಲ್ಲಿವರೆಗೆ ಎಲ್ಲೆಲ್ಲಿಯೂ ಕೂಡ ನೀನು ವಿನಯವನ್ನು ಮೀರಿ ನಡೆದುಕೊಳ್ಳಲಿಲ್ಲ. ಆದರೆ ಮಗು ದುಶ್ಯಾಸನ ಮರಣದ ವಿಷಯದಲ್ಲಿ ಮಾತ್ರ ನನಗಿಂತ ನೀನು ಮುಂಚೆ ಹೋದೆಯಲ್ಲ, ಇದು ಸರಿಯೇ ಎಂದು ಪ್ರಲಾಪವನ್ನು ಅಥವಾ ದುಃಖವನ್ನು ವ್ಯಕ್ತಪಡಿಸಿದ ಅಂತಕ್ಕಂಥ ಉತ್ತರನಲ್ಲಿ ಬರಿಬೇಕಿದು. ಪ್ರಶ್ನೆ 4 ಉತ್ತರ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಪ್ರಶ್ನೆ 5, ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ, ಯಾವ ರೀತಿಯಾಗಿ ಕರ್ಣನಲ್ಲಿ ಉದಾತ್ತ ಗುಣಗಳು ಇದ್ದವು ಅಂತಕ್ಕಂಥದ್ದನ್ನು ಕುರಿತು ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಅದರ ಉತ್ತರ ನೋಡಿ, ಸೂರ್ಯಪುತ್ರನಾದ ಕರ್ಣನನ್ನು ನೋಡಿದ ಕ್ಷಣ ದುರ್ಯೋಧನನು ತಡೆದುಕೊಂಡು ಬಂದ ದುಃಖದ ಅಗ್ನಿ ಕಂಬನಿ ತುಂಬಿ ಬರ್ತಾ ಇದೆ, ಧಾರಾಕಾರವಾಗಿ ಕಣ್ಣೀರು ಬರಲಿಕ್ಕೆ ಪ್ರಾರಂಭವಾಗ್ತಾ ಇದೆ. ನಾನು ದುಶ್ಯಾಸನನು ಹಾಗೂ ನೀನು ಮೂವರೇ ಒಂದು ಜೀವವಾಗಿ ಇದ್ದವರು, ಅಂದರೆ ಪ್ರಾಣಕ್ಕೆ ಪ್ರಾಣವನ್ನು ಕೊಡುವ ರೀತಿಯಲ್ಲಿ ಬದುಕ್ತಾ ಇದ್ವು, ಆದರೆ ದುಶ್ಯಾಸನನು ಹೋದ ಬಳಿಕ ನಾನು ಮತ್ತು ನೀನು ಇವರೇ ಇದ್ದೆವು, ಈಗ ನೀನು ಕೂಡ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಅಂಗಾಧಿಪತೇ?